ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ಇವತ್ತು ಫುಡ್ ರೆಸಿಪೀಸ್ ವಿಡಿಯೋ ತೋರಿಸ್ತಾ ಇದ್ದೀನಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಐದೇ ಐದು ನಿಮಿಷದಲ್ಲಿ ಮಾಡುವಂತ ದಿಢೀರ್ ಅಂತ ಎರಡು ಸೈಡ್ ಡಿಶಸ್ ನ ತೋರಿಸ್ತಾ ಇದ್ದೀನಿ ಮೊದಲನೇ ಡಿಶ್ ಹೆಸರು ಹಸಿ ಮಜ್ಜಿಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಅರ್ಧ ಕಪ್ ಹುರಿಗಡಲೆ ಅರ್ಧ ಕಪ್ ಕಾಯಿ ತುರಿ ಎರಡು ಹಸಿ ಮೆಣಸಿನಕಾಯಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಲೋಟ ನೀರು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅರ್ಧ ಕಪ್ ಹುರಿಗಡಲೆ ಎರಡು ಹಸಿ ಮೆಣಸಿನಕಾಯಿ ಕಾಯಿ ತುರಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ಉಪ್ಪು ನೀರು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೋಬೇಕು ಈಗ ಒಂದು ಬೌಲ್ ತಗೊಂಡು ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡಿರೋ ಮಿಶ್ರಣವನ್ನು ನೋಡಿ ಈ ತರ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ ಮಿಶ್ರಣವನ್ನು ಒಂದು ಬಟ್ಲಿಗೆ ಹಾಕಿ ಮೊಸರನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗ್ ಬೇಕೋ ಹಂಗೆ ಕಲಸ್ಕೊಳ್ಳಿ ಒಂದು ಸ್ವಲ್ಪ ನೀರಾಗಿದ್ರೇನೆ ಚೆಂದ ಇದು ನೋಡಿ ಇಷ್ಟು ಸಾಕು ಕನ್ಸಿಸ್ಟೆನ್ಸಿ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕೋದು ಹಸಿ ಮಜ್ಜಿಗೆ ರೆಡಿ ಈ ಹಸಿ ಮಜ್ಜಿಗೆನ ಬಿಸಿಯಾದ ಮುದ್ದೆ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ಹಾಗೇನೆ ಬಿಸಿಬಿಸಿಯಾದ ಅನ್ನದ ಮೇಲೆ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆಗಾನ ಸೈಡ್ ಡಿಶ್ ಆಗಿ ತಿನ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎರಡನೇ ರೆಸಿಪಿ ಹೆಸರು ಯಾವುದು ಅಂದ್ರೆ ಸೌತೆಕಾಯಿಂದ ಮಾಡುವ ಒಂದು ಹಸಿ ಗೊಜ್ಜು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂದ್ರೆ ಒಂದು ಅರ್ಧ ಕಪ್ ಹುರಿಗಡಲೆ ಅರ್ಧ ಕಪ್ ಹಸಿ ತೆಂಗಿನಕಾಯಿ ತುರಿ ಎರಡು ಹಸಿ ಮೆಣಸಿನಕಾಯಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಹಾಕೋಬೋದು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಆಗುವಷ್ಟು ಹೆಚ್ಚಿಟ್ಟಿರೋ ಸೌತೆಕಾಯಿ ಎರಡು ಟೇಬಲ್ ಸ್ಪೂನ್ ಹುಣಸೆ ರಸ ಒಂದು ಎರಡು ಟೇಬಲ್ ಸ್ಪೂನ್ ಬೆಲ್ಲ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲೋಟ ನೀರು ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಇವಾಗ ಮಾಡುವ ವಿಧಾನ ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಮಾಡುವ ವಿಧಾನ ಹೇಗೆ ಅಂದ್ರೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಹುರುಗಡಲೆ ಹಾಕೊಳ್ಳಿ ಎರಡು ಹಸಿ ಮೆಣಸಿನಕಾಯಿ
ಅರ್ಧ ಬಟ್ಲು ಕಾಯಿತುರಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹುಣಸೆ ರಸ ಒಂದು ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರಬೇಕು. ಈಗ ಒಂದು ಬಟ್ಲು ತೊಳೆ, ಆ ಬಟ್ಲಿಗೆ ಸಣ್ಣಗೆ ಹೆಚ್ಚಿರೋ ಸೌತೆಕಾಯಿ ತೊಳೆ, ಆಮೇಲೆ ರುಬ್ಬಿರೋ ಮಿಶ್ರಣ ಇದೆಯಲ್ಲ ನೋಡಿ, ಈ ಥರ ನುಣ್ಣಗೆ ರುಬ್ಬಬೇಕು. ಇದನ್ನ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕಿ ಈ ಥರ ಹಾಕ್ತೀವಿ. ನೀಟಾಗಿ ಕಲಸಿ ಇದು ಕೊನೆಯದಾಗಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಬಿಡೋದಷ್ಟು. ಇವಾಗ ಪ್ಲೇನ್ ಬೇಳೆ ಸಾರು ತಿನ್ನಬೇಕು ಅಂತ ಬೇಜಾರಾದರೆ ಈ ಥರ ಗೊಜ್ಜನ್ ಮಾಡ್ಕೊಂಡು ನೆಂಚ್ಕೊಂಡು ತಿನ್ಬೋದು. ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಇದೊಂಥರ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ಬೋದು. ನೋಡಿ, ಎಷ್ಟು ಸಿಂಪಲ್ಲಾಗಿ 5 ನಿಮಿಷದಲ್ಲೇ ಮಾಡುವಂಥ ಎರಡು ಸೈಡ್ ಡಿಶಸ್ನ ನೋಡ್ಕೊಂಡ್ರಿ. ಒಂದು ಹಸಿ ಮಜ್ಜಿಗೆ, ಇನ್ನೊಂದು ಸೌತೆಕಾಯಿ ಹಸಿ ಗೊಜ್ಜು. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮ್ಮ ಫೀಡ್ಬ್ಯಾಕ್ನ ನನ್ನ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. Thank you so much.